ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರ್ ನಿರ್ಮಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾಣಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ಜಯ ಗುರುದೇವ್, ಜಯ ಸಿದ್ಧಿವಿನಾಯಕ, ಜಯ ಸರ್ವೇಶ್ವರ, ಜಯ ಆದಿಪರಾಶಕ್ತಿ, ಜಯ ಕಾದ್ರಿ ಲಕ್ಷ್ಮೀ ನೃಸಿಂಹ, ಜಯ ವೆಂಕಟೇಶ್ವರ, ಜಯ ಶ್ರೀ ಕೃಷ್ಣ, ಜಯ ಹನುಮಾನ್, ಜಯ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರು? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ, ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ 2024 ಹೇಗಿರುತ್ತೆ 12 ರಾಶಿಯವರಿಗೆ ಅನ್ನೋದ್ರ ಬಗ್ಗೆ ನೋಡೋಣವಾ, ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಹೇಗಿರುತ್ತೆ ಫೆಬ್ರವರಿ ತಿಂಗಳು 2024 ರಾಶಿ ಭವಿಷ್ಯ ನೋಡೋಣವಾ. ನೋಡೋಕ್ಕಿಂತ ಮೊದಲು ಒಂದು ಸಣ್ಣ ಅನೌನ್ಸ್ಮೆಂಟ್. ಭಾಳಷ್ಟು ಜನ ಗುರುಜಿ ನ್ಯೂಮರಾಲಜಿ ನೇಮಾಲಜಿ ಕಲಿಬೇಕು, ನಮ್ಮ ಹೆಸರುಗಳನ್ನ ನಾವೇ ಬದಲಾಯಿಸ್ಕೋಬೇಕು, ಸ್ವಲ್ಪ ಲಕ್ ಫ್ಯಾಕ್ಟ್ರಿ ಇರೋ ವ್ಯಕ್ತಿ ಆಗಬೇಕು ಅಂತೆಲ್ಲ ಭಾಳಷ್ಟು ಜನ ಕೇಳ್ತಿರುವಾಗ ನಾವು ಭಾಳ ಒಂದೊಂದು ದಿನ ಸೆಮಿನಾರ್ ಭಾಳ ಕಡೆ ಮಾಡಿದ್ವಿ. ಈಗ 3 ಒಂದು ಕೋರ್ಸ್ ಪ್ರಾರಂಭಿಸಿದ್ದೀವಿ. ಓಕೆ, ಆನ್ಲೈನ್ ಕೋರ್ಸ್, ನಿಮ್ಮ ಮನೇಲಿ ನೀವು, ನಮ್ಮ ಮನೇಲಿ ನಾವು. ಸೊ ಪ್ರತಿ ಸೋಮವಾರ ಮಂಗಳವಾರ ನಡೆಯುತ್ತೆ, ರಾತ್ರಿ 7:30-9:00. ಸೊ ಒಂದು 3 ಕೋರ್ಸ್ ನಡೆಯುತ್ತೆ. ಎಷ್ಟೆಷ್ಟು ದಿನ ನಡೆಯುತ್ತೆ, ಏನು ಅದರ ಫೀ ಸ್ಟ್ರಕ್ಚರು ಎಲ್ಲ ನನ್ನ ಅಸಿಸ್ಟೆಂಟ್ಸ್ಗೆ ನೀವು ಫೋನ್ ಮಾಡಿದೆಲ್ಲ ಡೀಟೇಲ್ಸ್ ತಿಳಿಸ್ಕೊಡ್ತಾರೆ. ನಿಮ್ಮೆಲ್ಲರೂ ತಿಳಿದಂಗೆ ನಾವು 4 ಪುಸ್ತಕಗಳನ್ನ ಬರೆದಿದ್ದೀವಿ. ಸೊ ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನದ ಬಗ್ಗೆ ವಾಲ್ಯೂಮ್ 1, ವಾಲ್ಯೂಮ್ 2, ಆಮೇಲೆ ವಾಲ್ಯೂಮ್ 3, ಓಕೆ ವಾಲ್ಯೂಮ್ 3 ಆ್ಯಂಡ್ ವಾಲ್ಯೂಮ್ 4. ಸೊ ಈ ಕೋರ್ಸ್ ಯಾರು ನಮ್ಮ ಜೊತೆ ಮಾಡ್ತಾರೋ ಅವರಿಗೆ ಒಂದು ಆಲ್ಮೋಸ್ಟ್ 1000 ಪೇಜಸ್ನ ಪುಸ್ತಕ ಬುಕ್ ಮೆಟೀರಿಯಲ್ ಉಚಿತವಾಗಿ ಕೊಡ್ತಾ ಇದ್ದೀವಿ. ಅದರಿಂದ ಯಾರ್ಯಾರು ಈ ನ್ಯೂಮರಾಲಜಿ ನೇಮಾಲಜಿ ಕಲಿತು ತಮ್ಮ ಜೀವನವನ್ನು ತಾವೇ ರೂಪಿಸ್ಕೋಬೇಕು ಅಂತ ಇಷ್ಟಪಡ್ತಿದ್ದೀರಾ, ಅದೇ ರೀತಿ ಪ್ರಾಕ್ಟೀಸು ಮಾಡಬೇಕು ಅನ್ನೋರಿಗೆ ಸರ್ಟಿಫಿಕೇಷನ್ ಜೊತೆಗೆ ನಿಮಗೆ ಕೋರ್ಸ್ನ ಹೇಳ್ತಾ ಇದ್ದೀವಿ. ಸೊ ಅದರಿಂದ ನ್ಯೂಮರೋ ವಾಸ್ತು ಫೌಂಡೇಶನ್, ನ್ಯೂಮರೋ ವಾಸ್ತು ಆಸ್ಟ್ರೋ ಫೌಂಡೇಶನ್ ವತಿಯಿಂದ ನಿಮ್ಗೆ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಸೊ ನೀವು ಕೂಡ ಜ್ಯೋತಿಷ್ಯವನ್ನು ನ್ಯೂಮರಾಲಜಿನ ಪ್ರಾಕ್ಟೀಸ್ ಮಾಡ್ಬೋದು ಅಂತ ಹೇಳ್ತಾ, ಮೇಷರಾಶಿಯವ್ರಿಗೆ ಹೇಗಿರುತ್ತೆ ಅಂತ ನೋಡೋಣವಾ. ಬನ್ನಿ, ಮೇಷರಾಶಿಯವ್ರಿಗೆ ಯಾವ ಥರ ಇರುತ್ತೆ 2024 ಫೆಬ್ರವರಿ. 2024 ಫೆಬ್ರವರಿ ಒಂದು 95% ಮೇಷರಾಶಿಯವರಿಗೆ ಚೆನ್ನಾಗಿದೆ ಅಂದರೆ ತಪ್ಪಾಗಲ್ಲ. 95 ಅಂದರೆ ಆಲ್ಮೋಸ್ಟ್ ಚೆನ್ನಾಗಿದ್ದಂಗೆ, ಎಲ್ಲ ರೀತಿಯೂ ಚೆನ್ನಾಗಿದ್ದಂಗೆ ಲೆಕ್ಕ. ಸೊ ಯಾವ ಬೇಸ್ ಮೇಲೆ ಹೇಳ್ತೀರಾ ಗುರುಜಿ ಅಂದರೆ, ನಿಮಗೂ ನಮಗೂ ಎಲ್ಲರಿಗೂ ತಿಳಿದಂಗೆ ಜ್ಯೋತಿಷ್ ಶಾಸ್ತ್ರದ ಬಗ್ಗೆ ನಾವು ಯೂಟ್ಯೂಬ್ ಚಾನಲ್ಸ್ ಎಲ್ಲ ಹೇಳ್ದಂಗೆ ಕುಂಡಲಿನ ಹಾಕ್ಬಿಡ್ತೀವಿ, ನೀವು ನೋಡ್ಬೋದು. ಸೊ 1 ಫೆಬ್ರವರಿ 2024 ಕುಂಡಲಿ ನೋಡಿ, 10 ಫೆಬ್ರವರಿ 2024 ಕುಂಡಲಿ ನೋಡಿ, 19/2/2024, 28/2/2024 ಈ 4 ರಾಶಿ ಕುಂಡಲಿ ನೋಡುವಾಗ ಮೇಷರಾಶಿಗೆ ಯೋಗವನ್ನು ತಂದುಕೊಡ್ತಕ್ಕಂಥ 3 ಗ್ರಹಗಳು. ಮೊದಲನೇದು ರಾಶಿಯಾಧಿಪತಿ ಮಂಗಳ ಗ್ರಹ, ಉಚ್ಚ ಸ್ಥಾನದಲ್ಲಿದ್ದಾನೆ. ಮಂಗಳ ಗ್ರಹ ಆಲ್ಮೋಸ್ಟ್ 9 ಮನೇಲಿರ್ತಾನೆ, 9 ಮನೇಲಿ ಧನುರಾಶಿಯಲ್ಲಿರ್ತಾನೆ. ಒಂದು 10 ದಿನದಲ್ಲೇ ಮಕರ ರಾಶಿಗೆ ಬರ್ತಾನೆ, ಮಕರ ರಾಶಿಯಲ್ಲಿ ಉಚ್ಚವಾಗ್ತಾನೆ. ಆಗ ರಾಶ್ಯಾಧಿಪತಿ ಯಾವಾಗ ಉಚ್ಚವಾಗ್ತಾರೋ ಅವಾಗ ಮೇಷರಾಶಿಯವ್ರು ನಿಡಿಯೋಕ್ಕಾಗುತ್ತಾ? ಸಾಧ್ಯವೇ ಇಲ್ಲ, ತುಂಬ ಚೆನ್ನಾಗಿರ್ತಾರೆ. ಸೊ ಏನೇನು ಕೆಲಸ ಕಾರ್ಯಗಳನ್ನ ಪೆಂಡಿಂಗ್ ಇಟ್ಟಿದ್ರಿ, ಅಯ್ಯೋ ಗುರುಜಿ ಅಲ್ಲೋಗಿ ನೋಡಿದೆ ಇಲ್ಲೋಗಿ ನೋಡಿದೆ, ಎಷ್ಟು ಸಾರಿ ಸುತ್ತಿ ಸುತ್ತಿ ಸಾಕಾಯ್ತು, ಯಾವ ಕೆಲಸನೂ ಕ್ಲಿಕ್ ಆಗಿಲ್ಲ, ಸುಮ್ಮನೆ ಕೂತ್ಕೊಂಬಿಟ್ಟೆ ಗುರುಜಿ ಅಂತಿರಲ್ಲ, ಅದೆಲ್ಲ ಬಿಟ್ಬಿಟ್ಟು ಈ ತಿಂಗಳು ಪ್ರಾಕ್ಟೀಸ್ ಮಾಡಿ. ಈ ತಿಂಗಳು ನೀವು 10 ಹೋಗಬೇಕಾಗಿರೋರನ್ನ, 10,000 ಹೋಗಿ ನೋಡಬೇಕಾಗಿರೋರನ್ನ, 1-2 ಹೋಗಿ ನೋಡಿದ್ರು ಸರಿ, 1-2 ಫೋನ್ ಕಾಲ್ ಮಾಡಿದ್ರು ಸರಿ, ಎಲ್ಲ ಕೆಲಸ ನಡೆದೋಗುತ್ತೆ. ಅದರಿಂದ ಆಲ್ಮೋಸ್ಟ್ ಮಂಗಳ ಗ್ರಹ ಉಚ್ಚವಾಗಿರೋದು, ಆಮೇಲೆ ಭಾಗ್ಯಾಧಿಪತಿ ಅಂತ ಹೇಳ್ತಕ್ಕಂಥ ಗುರುಗ್ರಹ ರಾಶಿಯಲ್ಲೇ ಇರತಕ್ಕಂಥದ್ದು, ಆಮೇಲೆ ಪೂರ್ವ ಪುಣ್ಯಾಧಿಪತಿ 11 ಮನೇಲಿರ್ತಕ್ಕಂಥ ಯಾರು, ಸೂರ್ಯ. ಪೂರ್ವ ಪುಣ್ಯಾಧಿಪತಿ ಮೇಷರಾಶಿಗೆ ಸೂರ್ಯ 10 ಮನೇಲಿರ್ತಾನೆ, ಸ್ವಲ್ಪ ದಿನದ ನಂತರ 11 ಮನೆಗೆ ಬರ್ತಾನೆ. ಏಕದಶ ಸ್ಥಾನ ಕೊಟ್ಟು ಅಂದರೆ 95% ಅಂತ ಸುಮ್ಮನೆ ಹೇಳಿದ್ದೀನಿ, 100% ಚೆನ್ನಾಗಿದೆ ಮೇಷರಾಶಿಯವ್ರಿಗೆ, ಎಲ್ಲ ರೀತಿಯವ್ರಿಗೂ, ಎಜುಕೇಷನ್, ಕೆರಿಯರ್, ಓಕೆ, ಹೊರದೇಶಕ್ಕೆ ಹೋಗ್ತಕ್ಕಂಥವ್ರು, ಬಿಸ್ನೆಸ್ ಮಾಡ್ತಿರ್ತಕ್ಕಂಥವ್ರು, ರಿಯಲ್ ಎಸ್ಟೇಟ್ ಭೂಮಿಯಲ್ಲಿ ವರ್ಕ್ ಮಾಡ್ತಿರ್ತಕ್ಕಂಥವ್ರು, ಪೊಲಿಟಿಷಿಯನ್ಸ್ಗಂತೂ ಮೇಷರಾಶಿಯಲ್ಲಿ ಹುಟ್ಟೋರಿಗೆ ಅಂದ್ಕೊಂಡಿದ್ದ ಕೆಲಸ ಕಾರ್ಯಗಳೆಲ್ಲ ಆಗ್ತಾ ಇರುತ್ತೆ. ಓಕೆ, ಯಾವ್ಯಾವ ಕೆಲಸ ಬೇಕೋ
ಓಕೆ, ಗೌರ್ನಮೆಂಟಲ್ಲಿ ವರ್ಕ್ ಮಾಡ್ತಕ್ಕಂಥವ್ರು, ಸಾಧಾರಣ ಜವಾನಿಂದ ಹಿಡಿದು ದಿವಾನ್ವರೆಗೂ, ಅಂದರೆ ಕಾನ್ಸ್ಟೇಬಲಿಂದ ಕಮಿಷನರ್ವರೆಗೂ, ಒಂದು ಸಣ್ಣ ಕಾರ್ಪೊರೇಟರಿಂದ ಹಿಡಿದು ಮಿನಿಸ್ಟ್ರ್ವರೆಗೂ, ಎಲ್ಲರಿಗೂ ಗೌರ್ಮೆಂಟ್ ಸೆಕ್ಟರ್ದವ್ರಿಗಂತೂ ತುಂಬ ಒಳ್ಳೆಯದಾಗುತ್ತೆ. ಟ್ರಾನ್ಸ್ಫರ್ಸು ಇರುತ್ತೆ, ಇಷ್ಟಪಟ್ಟ ಪೋಸ್ಟಿಂಗ್ ಸಿಗುತ್ತೆ, ತುಂಬ ಚೆನ್ನಾಗಿರ್ತಾರೆ ಮೇಷರಾಶಿ ಲುಟ್ರವರು. ಪ್ರೈವೇಟ್ ಸೆಕ್ಟರ್, ಗೌರ್ಮೆಂಟ್ ಸೆಕ್ಟರಲ್ಲಿರೋರು, ಬಿಸ್ನೆಸ್ ಪೀಪಲ್ಸು, ದುಡ್ಡು ಕಾಸು, ಎಕ್ಸ್ಪೋರ್ಟ್ಸ್ ಇಂಪೋರ್ಟ್ಸ್ ಮಾಡ್ತಿರ್ತಕ್ಕಂಥವ್ರು, ಫಿನಾನ್ಸಿಯರ್ಸು, ಎಲ್ಲರಿಗೂ ತುಂಬ ಒಳ್ಳೆಯದಾಗುತ್ತೆ, ತುಂಬ ಚೆನ್ನಾಗಿರ್ತಾರೆ. ಸೊ ಎಲ್ಲ ರೀತಿ ಸಕ್ಸಸ್ ಇದೆ. ಏನಾದರೂ ಒಂದು ಸ್ವಲ್ಪ ಒಂದು 5% ಕಮ್ಮಿ ಅಂದ್ರಲ್ಲ ಗುರುಜಿ, ಅದು ಏನು ಪ್ರಾಬ್ಲಮ್ ಇರಬಹುದು ಅಂದರೆ, 6ನೇ ಮನೆಯಲ್ಲಿ ಕೇತು, 12ನೇ ಮನೆಯಲ್ಲಿ ರಾಹು, ಶತ್ರು ಸಂಹಾರ ಆಗ್ತಾರೆ. ಅದರಿಂದ ಯಾರೇ ಹಿಡನ್ ಅಜೆಂಡಾ ಇಟ್ಕೊಂಡು ನಿಮ್ಮ ಜೊತೆ ಕೆಲಸ ಮಾಡ್ತಿರ್ತಾರೆ, ಆ ಶತ್ರುಗಳೆಲ್ಲ ಸಂಹಾರ ಆಗ್ತಾರೆ. ಮೈನಸ್ ಪಾಯಿಂಟ್ ಒಂದೇ ಒಂದು, ನಿದ್ದೆ ಊಟ ಕರೆಕ್ಟಾಗಿ ಆಗಲ್ಲ, ತುಂಬ ಪ್ರಯಾಣ ಇರುತ್ತೆ, ನಿದ್ದೆ ಊಟ ಸರಿಯಾಗಿಲ್ಲ ಅಂದರೆ ಸ್ವಲ್ಪ ಆರೋಗ್ಯದ ಏರುಪೇರುಗಳು ಬರ್ಬೋದು. ಮೊದಲೇ ಮೇಷರಾಶಿಯವ್ರಿಗೆ ಧೈರ್ಯ ಜಾಸ್ತಿ, ಮೇಷರಾಶಿಯವ್ರಿಗೆ ಧೈರ್ಯ ಜಾಸ್ತಿ ಅನ್ನೋದರಿಂದ ಏನು ಮಾಡ್ತಾರೆ, ಕೋಪ, ಒಂದು ಸ್ವಲ್ಪ ಹಠ ಮಾಡಿಬಿಟ್ರಿ, ಕೋಪ ಮಾಡ್ಕೊಂಡ್ಬಿಟ್ರಿ, ಫ್ಯಾಮಿಲಿ ಜೊತೆ, ಹೆಂಡತಿ ಮಕ್ಕಳ ಜೊತೆ ಸ್ವಲ್ಪ ಸಣ್ಣದಾಗಿ ಏನಾದರೂ ಜಗಳ ಮಾಡ್ಕೊಂಡ್ರಿ, ಇವು ಬರ್ಬೋದು. ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸಲ್ಲಿ ಏನಾದರೂ ಒಂದು ಸ್ವಲ್ಪ ತೊಂದರೆಗಳಾಗ್ಬೋದು, ಸಣ್ಣ ಸಣ್ಣ ಫ್ರ್ಯಾಕ್ಚರ್ಸು, ಸಣ್ಣ ಸಣ್ಣ ಆಕ್ಸಿಡೆಂಟ್ಸು ನಡೆಯೋ ಚಾನ್ಸಸ್ ಇದೆ. ಇದರಿಂದ ಈಚೆ ಬರ್ತಕ್ಕಂಥದಕ್ಕೆ ಏನಾದರೂ ಪರಿಹಾರ ಮಾಡ್ಕೋಬೇಕಂದ್ರೆ ಯಾವುದು ಪರಿಹಾರಗಳು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ 95% ಅನ್ನೋದು ತುಂಬ ಒಳ್ಳೆ ಪರ್ಸೆಂಟೇಜು. ಕೆಲವರು ಇಲ್ಲ ಗುರುಜಿ, ಸ್ವಲ್ಪ ಮೇಷರಾಶಿಯಲ್ಲಿ ನನಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಹಾಗೆ ಹೀಗೆ ಅನ್ನೋರಿಗೋಸ್ಕರ ನಾವೇನು ಮಾಡ್ತಿದ್ದೀವಿ ಅಂದರೆ, ನಮ್ಮ ಸಿದ್ಧಿವಿನಾಯಕ ಶರಭೇಶ್ವರ ಪೀಠದಲ್ಲಿ ಯಂತ್ರಗಳನ್ನ ಇಟ್ಟು ಪೂಜೆ ಮಾಡ್ತಿದ್ದೀವಿ. ನಮ್ಮ ಶರಭೇಶ್ವರ ಸಿದ್ಧಿವಿನಾಯಕ ಪೀಠದಲ್ಲಿ ಪ್ರತಿನಿತ್ಯ ಅಭಿಷೇಕ ಪೂಜೆ ನಡೆಯುತ್ತೆ, ಪ್ರತಿ ಭಾನುವಾರ ರಾಹುಕಾಲ ಪೂಜೆ ಮಾಡ್ತೀವಿ. ಭಾನುವಾರ ರಾಹುಕಾಲ ಪೂಜೆ 4:30-6 ಗಂಟೆಗೆ ಕೂಷ್ಮಾಂಡ ಆರತಿ, ಅಮ್ಮನವ್ರಿಗೆ ಕೂಷ್ಮಾಂಡ ಬಲಿ ಕೊಟ್ಟು ಪೂಜೆ ಮಾಡ್ತಿರ್ತೀವಿ. ಸೊ ಅಲ್ಲಿ ಈ ಯಂತ್ರಗಳನ್ನ ಇಟ್ಟು ಪೂಜೆ ಮಾಡಿ ನಿಮಗೆ ಕೊಡಲಾಗುತ್ತೆ. ನಿಮ್ಮ ಹೆಸರು, ನಿಮ್ಮ ರಾಶಿ ನಕ್ಷತ್ರ, ನಿಮ್ಮ ಮನೆಯ ಗೋತ್ರದ ಹೆಸರು, ಅದೆಲ್ಲವನ್ನು ನೀವು ನಮ್ಮ ಕೆಳಕಂಡ ದೂರವಾಣಿ ಸಂಖ್ಯೆಗಳಿಗೆ ಕಳಿಸಿದ್ರಿ ಅಂದರೆ, ಸೊ ನೀವು ಭಾರತ ದೇಶದ ಯಾವುದೇ ಮೂಲೆಯಲ್ಲಿರಲಿ, ಇಲ್ಲ ವಿದೇಶದಲ್ಲಿರಲಿ, ಈ ಯಂತ್ರನ ಪೂಜೆ ಮಾಡಿ ಕಳಿಸಲಾಗುತ್ತೆ. ಅಡೆತಡೆಗಳು ಜಾಸ್ತಿ ಏನಾದರೂ ಆಗ್ತಿದೆ ಅಂದರೆ, ಸುದರ್ಶನ ಯಂತ್ರ ಮನೇಲಿಟ್ಟು ಪೂಜೆ ಮಾಡಿ, ಮಕ್ಕಳ ಎಜುಕೇಷನ್ ಸ್ವಲ್ಪ ತೊಂದರೆ ಇದೆ ಅಂದರೆ ಸರಸ್ವತಿ ಯಂತ್ರ, ಹಯಗ್ರೀವ ಯಂತ್ರವನ್ನು ಮನೇಲಿಟ್ಟು ಪೂಜೆ ಮಾಡ್ಬೋದು. ಹಣಕಾಸಿನ ತೊಂದರೆ ಇದೆ ಅಂದರೆ ಮಹಾಲಕ್ಷ್ಮಿ ಯಂತ್ರ, ಕುಬೇರ ಯಂತ್ರವನ್ನು ಇಟ್ಟು ಪೂಜೆ ಮಾಡ್ಬೋದು. ಮನೆ ಜಮೀನ್ದು ಏನಾದರೂ ತಕರಾರುಗಳಿದೆ ಅಂದರೆ ವಾಸ್ತು ಯಂತ್ರ ಇಟ್ಟು ಪೂಜೆ ಮಾಡ್ಬೋದು. ನವಗ್ರಹ ಕಾಳಸರ್ಪದೋಷ ಯಂತ್ರ, ಯಾವುದಾದ್ರೂ ನಿಮಗೆ ಸರ್ಪಶಾಂತಿ ಏನಾದರೂ ಬೇಕಾಗಿದೆ, ಮದುವೆ ಆಗ್ತಿಲ್ಲ, ಮಕ್ಕಳಾಗ್ತಿಲ್ಲ ಅಂದರೆ ಆ ಯಂತ್ರವನ್ನು ಇಟ್ಟು ಪೂಜೆ ಮಾಡ್ಬೋದು. ಜನಾಕರ್ಷಣ ಶಕ್ತಿಗೆ, ಜನಾಕರ್ಷಣಕ್ಕೆ ಯಂತ್ರ, ಸರ್ವಕಾರ್ಯ ಸಿದ್ಧಿ ಯಂತ್ರ, ಈ ಯಂತ್ರವನ್ನು ಮನೇಲಿಟ್ಟು ಪೂಜೆ ಮಾಡ್ಬೋದು. ತುಂಬ ಶತ್ರುಗಳಾಗ್ಬಿಟ್ಟಿದ್ದಾರೆ ಗುರುಜಿ ಅಂದರೆ, ಸರ್ವೇಶ್ವರ ಯಂತ್ರವನ್ನು ಇಟ್ಟು ಪೂಜೆ ಮಾಡ್ಬೋದು. ಈ ಯಂತ್ರನ ನೀವು ನಿಮ್ಮ ಅಡ್ರೆಸ್ ಕೊಟ್ಟು, ನಿಮ್ಮ ಗೋತ್ರದ ಹೆಸರು ಕೊಟ್ಟು, ನಿಮ್ಮ ಫ್ಯಾಮಿಲಿಯವರೆಲ್ಲರ ಹೆಸರು ಕೊಟ್ಟರೆ ಅಂದರೆ ನಿಮ್ಮ ಅಡ್ರೆಸ್ಗೆ ಯಂತ್ರನ ತಲುಪಿಸಲಾಗುತ್ತೆ. ಅದನ್ನು ನೀವು ಮನೇಲಿಟ್ಟು ಪೂಜೆ ಮಾಡಿದ್ರೆ ಎಲ್ಲ ರೀತಿ ಒಳ್ಳೆಯದು ನಿಮಗಾಗುತ್ತೆ. ಸೊ ಎಲ್ಲ ಬಲ್ಲ ಸಿದ್ಧಿವಿನಾಯಕ ಶರಭೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ, ಆಯುರಾರೋಗ್ಯ ಅಷ್ಟೇಶ್ವರಿಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ, ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ, ತಮ್ಮಿಂದ ಬಿಡುಗಡೆ ತಗೊಳ್ತಿರುವುದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.